ಅದಕ್ಕೆ ಅದು ಹೌದು ಹುಲಿ ಅನ್ನುವಂತದ್ದು ಮೊದಲ ನಮ್ಮ ಡೊಳಿನ ಹಾಡಿನಾಗ ಹುಟ್ಟಿದ್ದು. ಹೌದು, ಯಾವನೋ ಒಬ್ಬ ಅಲ್ಲಿ ಎಲ್ಲಿದೆ ನಮ್ಮ ಬೆಳಗಾವಿ ಜಿಲ್ಲಾದೊಳಗ ಅದನ್ನ ತಾಲೂಕ ಕಾಗವಾಡದೊಳಗ ಅದ ಮಾತ ಕಾಗವಾಡದೊಳಗ ಹುಡುಕ ಸಿದ್ದರಾಮಯ್ಯ ಭಾಷಣ ಮಾಡ ಸಿದ್ದರಾಮಯ್ಯ ಭಾಷಣ ಮಾಡುವಂತ ಸಮಯದೊಳಗ ಹೌದು ಹುಲಿಯ ಅಂದ. ಹೌದು, ಅವ ಕರ್ನಾಟಕದಾಗ ಒಂದು ಹೆಸರು ಏನು ಅಜರಾಮರಾಗ ಹೋಯ್ತು. ಏ ಕಂಡ್ರ ಯಾಕಂದ್ರೆ ಹೌದು ಹುಲಿಯ ಶಬ್ದ ಅವನೇ ಕಂಡು ಹಿಡ್ದಾನೇನೋ ಅನ್ನೋಂಗ ಆಯ್ತು ಹೆಸರಾಯ್ತು ಬೆಳೆದು. ಹೌದ ಇರ್ಲಿ, ಯಾಕಂತ ಕೇಳಿದ್ರೆ ಅದಕ್ಕಿಂತ ಮೊದಲ ಎಷ್ಟೋ ನಮ್ ಡೊಳಿನ ಹಾಡಿನ ಕಲಾವಿದ್ರೊಳಗ ಬೆಳಗನ್ನ ಹೌದು ಹುಲಿ ಅಂದ್ರೆ ಅವನ ಕೀಳಾಗಿ ಅವನು ಹಾಕೊಂಡಿಲ್ಲ ಹಾಕೊಂಡಿಲ್ಲ. ಯಾಕ ಕೇಳಿದ್ರೆ ಏನೋ ಮೀಡಿಯಾದವ್ರ ಕೈಯಾಗ ಯಾರ ಸಿಕ್ಕರು ಕೂಡ ಹೌದು ಹೌದು ಅವ್ರದ್ದು ಮ್ಯಾಗೆ ಬಹಳ ಎತ್ತರ ಕೈ ಬರ್ತೈತಿ. ಮೀಡಿಯಾದವ್ರ ಕೈಯ ಸಿಗಬಾರ್ದು. ಈ ಡೊಳಿನ ಹಾಡಿಕ್ಕೆ ಹೌದು ಈ ಡೊಳಿನ ಹಾಡಿನೊಳಗೆ ಏನಾಗ್ಬಿಟ್ಟಿತ್ತು ಅಂದ್ರ ಏನಾಗ್ಬಿಟ್ಟೈತ್ರಿಪ್ಪ ನಾ ಮೇಲ ನೀ ಮೇಲ ಹೌದು ನಾ ಶಾನೆ ಅನಿಸ್ಕೋಬೇಕು ನೀ ಶಾನೆ ಅನಿಸ್ಕೋಬೇಕು ಅಂತ ಹೇಳಿ ನಿನ್ನ ಜೊಟ್ಟು ನನ್ನ ಕೈಯಾಗ ನನ್ನ ಜೊಟ್ಟು ನಿನ್ನ ಕೈಯಾಗ ದಾರಿ ಬಿಡ್ಲಾಕತ್ತೇವೆ. ಯಾಕಂದ್ರೆ ಒಬ್ಬ ಮನುಷ್ಯ ನಾಡಿನ ಮೇಲೆ ಬೆಳಿಬೇಕಾದ್ರೆ ಇನ್ನೊಬ್ರು ಬೈದ ಕಿಶನರಿ ಬೆಳೆಯುವಂತ ಮಂದಿ ಆಗಬಾರ್ದು. ಆಗಬಾರ್ದು ಇಂಡಿ ಜಟ್ಟಾಪನ್ ಬರ್ತೇವೆ ಇಂಡಿ ಜಟ್ಟಾಪ. ಯಾಕಂತ ಕೇಳಿದ್ರೆ ಇಂಡಿ ಜಟ್ಟಪ್ಪನ ಅವರು ಹೌದು ಇವತ್ ನ್ಯೂಸ್ ನಮ್ ನಿಮ್ಮನ್ನೆಲ್ಲ ಅಗಲು ಹಾದ್ರು ಕೂಡ ಅಗಲು ಹಾದ್ರು ಕೂಡ ಕ್ಯಾಶೆಡ್ ಒಳಗ ಇಂಗ್ಲೇಷರು ಸಿರಿಸೈಲಿಗೆ ಸಕನಾಳ ಗುರುಲಿಂಗ ಉಮದಿ ಮನಸ್ಸಿದ್ದಾಗ ಬೆಳೆದ ಗೆಸಿನ ಹೆಸರು ಮಾಡ್ಕೊಂಡ್ರು. ತೊರಗೇರಿ ಮನಸ್ಸಿದ್ದಾಗದು ಬೇರೆ ಹೆಸರು ಮಾಡ್ಕೊಂಡು ಇವತ್ ನ್ಯೂಸ್ ಹೆಸರು ಉಳಿಸ್ಯಾರ. ಹೌದು ಹೌದು, ಹಂಗ ಬಯೋದಿಂದ ಹೆಸರು ಹೊಳಿತೈತಿ. ಶಾನೆ ಅನಿಸ್ಬೇಕಾದ್ರೆ ಸಿದ್ಧಾರ್ಥಿಗೆ ಮಾತಾಡಿದ್ರೊಂದು ಹೆಸರು ಹೊಳಿತೈತಿ. ಹೆಸರು ಹೊಳಿತೈತಿ ದೇವತೆಗಳದು ಹೆಸರೈತಿ, ರಾಕ್ಷಸಿಗಳದು ಹೆಸರೈತಿ, ಐತಿ ನ್ಯಾಯಕ್ಕೂ ಹೆಸರೈತಿ, ಅನ್ಯಾಯಕ್ಕೂ ಹೆಸರೈತಿ, ಐತಿ ಐತಿ. ಹೇ ಅಜರಾಮರವಾಗಿ ಉಳಿಯುವುದು ಯಾವಾಗಪ್ಪ ಅದಕ್ಕೆ ನ್ಯಾಯ ನ್ಯಾಯ ಹೊಗಳಿಸ್ಕೊತೈತಿ. ಏನು ಬಾರಿ ಮನುಷ್ಯ ಹಾರೈಕೆ ಅನ್ನುವಂತದಕ್ಕ ಶಕ್ತಿ ಬಹಳ ಸಿಗ್ತೈತಿ, ಶಕ್ತಿ ಬಹಳ ಸಿಗ್ತೈತಿ. ರಾಕ್ಷಸರು ಕೂಡ ಹೆಸರು ಐತೆ ಐತಿ, ಮನುಷ್ಯ ಆದ್ರೂ ಕೂಡ ಹೆಸರು ಐತೆ. ಹೌದು ಹೌದು, ಖರೆ ರಾಕ್ಷಸ ಬದುಕಿಂತ ನಾಲ್ಕು ದಿವಸ ಇರುವತ್ನಾಲ್ಕು ದಿವಸ ಮಾನವೀಯತೆಯನ್ನೇ ಬದುಕ್ತೀವಪ್ಪ ಅಂತ ಹುಟ್ಟಿದಕ್ಕ ಜನ್ಮ ಸ್ವಾರ್ಥಕ ಆಗ್ತೈತಿ, ಸ್ವಾರ್ಥಕ ಆಗ್ತೈತಿ. ಅದಕ್ಕ ಹೇಳ್ತಾರೆ ಮಹಾತ್ಮರು ಏನಂತಾರಿಪ್ಪ, ಕೈಲಾಸಕ್ಕಿಂತ ಕಾಯಕ ದೊಡ್ಡದು, ಹೌದ ಧರ್ಮಕ್ಕಿಂತ ದಯ ದೊಡ್ಡದು, ದೊಡ್ಡದು ದೊಡ್ಡದು ಅರಿವಿನಕ್ಕಿಂತ ಆಚರಣೆ ದೊಡ್ಡದು, ಸನ್ಮಾನಕ್ಕಿಂತ ಸಂಸ್ಕಾರ ದೊಡ್ಡದು. ಹೌದು ಹೌದು, ಆಸ್ತಿಗಿಂತ ಏನು ದೊಡ್ಡದು, ಆರೋಗ್ಯ ದೊಡ್ಡದು, ಮನೆಗಿಂತ ಮನ ದೊಡ್ಡದು. ಹೌದು, ನಾ ನಿಮಗೆ ಹೇಳ್ತಿದ್ರೆ ಬಹಳ ದೊಡ್ಡದಲ್ಲ. ನಾವು ನೀವು ಅದನ್ನ ನಮ್ಮ ಜೀವನದೊಳಗ ಅನುಸರಿಸಿಕೊಂಡು ತಿಳ್ಕೊಂಡು ತರ್ಕೊಂಡು ಹೋಗು ದೊಡ್ಡದೈತಿ, ಹೋಗು ದೊಡ್ಡದೈತಿ. ಬರೀ ಸ್ಟೇಜ್ ಮೇಲೆ ನಿಂತು ಮಾತಾಡೋದು ಬಹಳ ದೊಡ್ಡದಲ್ಲ, ಬಹಳ ದೊಡ್ಡದಲ್ಲ. ಹೇಳುದು ಶಾಸ್ತ್ರ ತಿಮ್ಮ ಬದರಿಕೆ ಆಗ್ಬಾರ್ದು. ಹೌದು ಹೌದು, ಹೌದಿಲ್ಲ ಹೌದು, ಅದಕ್ಕಿರ್ಲಿ ಇರ್ಲಿ. ಯಾಕದಕ್ಕೆ ಮನುಷ್ಯನ ಒಂದು ಏನಂತೈತಿಪ್ಪ ಅಂದ್ರೆ ಒಂದು ಸ್ವಾಭಿಮಾನ ಅನ್ನೋದು ಇರ್ತೈತಿ, ಇರ್ತೈತಿ. ಎಲ್ಲೇ ಹಾರನು ಕೂಡ ನಾನು ಸೋಲಬಾರದು, ಸೋಲಬಾರದು. ಎಲ್ಲಾರ ಮನಸ್ಸಿನಾಗ ಇದು ಎಲ್ಲಾರ ಭಾವನೆಗಳಿಗೆ ಇರ್ತೈತಿ, ಸೋಲಬಾರದು. ಎಲ್ಲೇ ಹಾದ್ರೆ ಗೆದಿಬೇಕು, ಗೆದಿರಬೇಕು. ಕುಸ್ತಿ ಅನ್ನುವಂಥದ್ದು ಒಬ್ಬ ಬಿದ್ದಾಗಲೇ ಒಬ್ಬನಿಗೆ ಜಯ ಸಿಗ್ತೈತಿ. ಅದಕ್ಕೆ ಕುಸ್ತಿ ಅಂತ ಒಬ್ಬ ಜಯ ಸಿಗ್ಬೇಕಾದ್ರೆ ಒಬ್ಬ ಬೆಳಿಬೇಕಾಕೈತಿ, ಬೆಳಿಬೇಕಾಕೈತಿ. ಮೊದಲ ಎಲ್ಲಾ ಕಡೆ ಹಾದ್ರೆಲ್ಲ ಜಯ ಯಾವ ಪಡ್ಕೋತಾರ ಅವ್ರಿಗೆ ಸೋಲಿನ ಸ್ವಾದನೆ ಗೊತ್ತಿರಂಗಿಲ್ಲ, ಗೊತ್ತಿರಂಗಿಲ್ಲ. ಜಯದ ಅನುಭವನೆ ಗೊತ್ತಿರಂಗಿಲ್ಲ. ಹೌದು ಹೌದು, ಮೊದಲು ಯಾವಾಗ ಮನುಷ್ಯ ಸೋಲ್ತಾನ ಅವಾಗ ಗೆಲುವಿನ ಮಹತ್ವ ತಿಳಿತೈತಿ, ತಿಳಿತೈತಿ. ಇದು ನಮ್ ನಿಮ್ಮ ಮೊದಲ ತಿಳಿಯೊಳಗ ನಾವು ತಿಳ್ಕೊಬೇಕಾಗಿತ್ತು. ಹೌದು ಹೌದು, ಹೌದಿಲ್ಲ. ಮೊದಲು ಬೆಳಿಬೇಕು, ಮೊದಲು ಭೂಮಿ ಬರ ಬತ್ತಂದ್ರ ಆಮೇಲೆ ನೋಡಿ ಜಯ ಹೆಚ್ಚಿತ್ತೈತಿ. ಇರ್ಲಿ ಇರ್ಲಿ, ಇವತ್ತಿನ ದಿವಸ ಇವತ್ತಿನ ದಿವಸ ಉತ್ತಮ ರೀತಿಯಿಂದ ಡೊಳಿನ ಪದಗಳು ಬಹಳ ಸಾಗಿ ಬಂದಾವ ಬಂದವರಿಪ್ಪ ಬಂದಾವ. ಯಾಕಂತ ಕೇಳಿದ್ರೆ ಯಾಕ್ರಿಪ್ಪ ದಾರಿಗಳು ಹೆಂಗದವ ಅಂದ್ರೆ ಒಂದು ಊರಿಗೆ ಹೆಂಗ್ರಿಪ್ಪ ಒಂದೇ ದಾರಿ ಇರಂಗಿಲ್ಲ, ಇರಂಗಿಲ್ಲ. ಒಂದು ಊರಿಗೆ ಹತ್ತಾರು ನಮ್ದು ದಾರಿ ಇರ್ತಾವ, ಇರ್ತಾವ ಕಾಲ್ದಾರಿ. ಇವತ್ತು ಬೆಳಗಾವಿಗೆ ಈ ಕಡೆ ಇಂದಿದ್ದು ಬರ್ತೈತಿ, ಈ ಕಡೆ ವಿಜಾಪುರದ ಬರ್ತೈತಿ, ಬರ್ತೈತಿ. ನಡಬರ್ಕ ಹೆಂಗ ಅಂಜುರ್ಗಿದು ಬರ್ತೈತಿ, ಬರ್ತೈತಿ. ಯಾಕಂದ್ರ ಒಂದ್ ಊರಿಗೆ ಹತ್ತು ದಾರಿ ಇರ್ತಾವ, ಇರ್ತಾವ. ಹಂಗ ಒಂದು ವಿಷಯಕ್ಕೆ ಹತ್ತಾರು ಹಿರಿಯರು ಒಂದೊಂದು ಬಾಯಿ ಕರೆ ಇರ್ತಾವ. ಹೌದು ಹೌದು, ಒಂದು ವಿಷಯಕ್ಕ ಹತ್ತಾರು ದಾರಿಗಳಿರ್ತಾವ, ಇರ್ತಾವ. ಅದೇ ಒಂದು ಮಾತು ಹೇಳ್ದೇವ ನಾವು,
ಏನ್ರಿಪ್ಪ ಮಾತ ನಮ್ಗೆ ಜವರ್ ತಂಬಸವ್ಗವ್ರು ಗೋಧಿ ಬದಿಕ್ಷನ್ ಬಳಗಾರ ಆ ತಿಳಿಸಿ ನಮ್ ಕಡೆ ಹಿರಿಯರು ಹೇಳ್ತಾರ ಹೇಳ್ತಾರ ಇಲ್ಲಿ ಹಿರಿಯರು ಏನಾದ್ರು ಕುಸಿ ಬಿತ್ತ ಕುಸುಬಿ ಬಿತ್ತಾರ ಅಂತ ಹೇಳಿದ್ರು ಕುಸುಬಿ ಬಿತ್ತಾರ ಅಂತ ಹೇಳಿ ಕೆಲವ್ರ ಕಡೆ ಜ್ವಾಳ ಬಿತ್ತಾರ ಅಂತ ಹೇಳ್ತಾರ ಹೌದ್ ಹೌದ್ ಹೇಳ್ಯಾರಿಪ್ಪ ಹಂಗ ಅವ್ರವ್ರ ಮನಸ್ಸಿಗೆ ಯಾರೇ ಹಿರಿಯರು ಏನ್ ಹೇಳ್ಕೊತಾರಲ್ಲ ಹಂಗ ಹೋಗ್ತಾರ ಹೌದ ಹೌದು ಹೌದಿಲ್ಲ ಹೌದು ಯಾಕತ್ ಕೇಳಿದ್ರೆ ಹ ಬರೇ ಬಾಯಿಯಿಂದ ಬಾಯಿಗೆ ಬಂದಿರುವಂತ ವಿಷಯಗಳು ಹೇಳೋದು ಬೇರೆ ಹೇಳುವ ಬೇರೆ ಆಧಾರದ ಎತ್ತಿಕೊಂಡು ಮಾತನ್ನುವಂತ ವಿಷಯಗಳು ಬೇರೆ ಬೇರೆ ಹೌದು ಹೌದು ಹೇಳುದು ಬಹಳ ಸರಳ ಐತಿ ಹೇಳುದು ಬಹಳ ಸರಳ ಐತಿ ನೀವು ತರಬಹುದಂತ ನಾವು ಅವರಿಗೆ ತರಬೇಕು ಮಾಡಿದೇವೆ ಆದ್ರೆ ಸುಮ್ಮನೆ ಅಲ್ಲ ನಮ್ದೇ ಅಂತ ಹೇಳಿ ಹೌದು ಬಿಟ್ಟೇವಿ ಹೌದು ಹೌದು ತರಬಹುದು ಸರಳ ಐತಿ ಮಾತಾಡುವ ಸರಳ ಐತಿ ತರಬೇಕು ಸರಳ ಐತಿ ಮಾತಾಡುವ ಸರಳ ಐತಿ ತಮ ಬದನೆಕ್ಕೆ ತಿನಗಾಡುವ ತಕ್ಷಣ ಸಬದಾಗ ಹೇಳುದು ಸರಿ ಐತಿ ಸರಿ ಐತಿ ಕರೆ ಮನೆ ಹೋಗಿ ಅಡುಗೆ ಮಾಡಿಸ್ಕೊಂಡು ಹೊಡಿದಾಗ್ತದೆ ಹೊಡೆದು ಯಾವ ಮಾಡುದ ಹೌದಿಲ್ಲ ಅದಕ್ಕ ಹೇಳ್ದಂಗ ನಡ್ಕೋಬೇಕು ನಮ್ದೊಂದು ಹೆಂಗೈತಿಪ್ಪ ಅದಕ್ಕೆ ಅದ್ರ ಹ್ಯಾಬಿಟ್ ಹೆಂಗ್ರಿಪ್ಪ ನಾವು ಏನೇ ವಿಷಯಗಳ ಮಾತಾಡ್ಬೇಕಾದ್ರೆ ಹೌದು ಆಧಾರಬದ್ಧವಾಗಿ ಹೌದು ಮಾತಾಡಿರ್ತೇವೆ ಮಾತಾಡಿರ್ತೇವೆ ಅದು ಅವ್ರಿಗೆ ಏನ್ ಸಿಗ್ತೈತಿ ಅಂದ್ರೆ ಪರ್ರ ಕನಸು ಇರ್ತೈತಿ ಹೌದು ಹೌದು ಇವರಿಗೆ ತರ ಬದಲ ಅವತ್ತು ಅವ್ರ ಮನಸ್ಸಿನಾಗ ಹೊಡಿತೈತಿ ಹರಬದೇ ಒಂದು ಹಾಯ ಅವ್ರು ನಮ್ಮ ತರದೇ ಅಂದ್ರೆ ನಮಗೆ ಎಲ್ಲ ದಾರಿ ಸಿಗ್ತದಿಲ್ಲ ಅನ್ನುವಂತ ಅವ್ರ ತಲೆ ಇರುವುದಿಲ್ಲ ಇರುವುದಿಲ್ಲ ವಿಚಾರ ಇರುವುದಿಲ್ಲ ಮೊದಲು ತರಬೇರು ಬರ್ದಿತ್ತಲ್ಲ ನಾವು ತರಬೇರು ಬರ್ದಿತ್ತಲ್ಲ ಅನ್ನುವಂತ ಅಷ್ಟೇ ಅವ್ರ ತಲೆ ಆಗಿರ್ತೈತಿ ಇರ್ತೈತಿ ಹೌದಿಲ್ಲ ಹೌದು ಯಾಕತ್ ಕೇಳಿದ್ರೆ ಯಾಕಿರುತ್ತ ನಾವೊಬ್ಬರಿಗೆ ತರಬೇಕಾದ್ರೆ ನಮ್ಮಲ್ಲಿ ಎಲ್ಲಾ ತರನೂ ಕೂಡ ಸಾರು ಸಾಹಿತ್ಯ ಗಚ್ಚಿ ಇದ್ರೇನೆ ಇನ್ನೊಬ್ಬರಿಗೆ ನಾವು ಕೆನಕ್ ಬೇಕಾಗ ಹೌದು ಹೌದು ಕಚ್ಚಿ ಬಳ ಗಚ್ಚಿ ಇರ್ಬೇಕು ಅವಾಗ ಕುಸ್ತಿಡ ಗಾಂವ ಹೌದಿಲ್ಲ ಹೌದು ಯಾಕಂದ್ರೆ ಮಾತಾಡುವಂತ ಭಗವಂತ ಬಾಯಿ ಕೊಟ್ಟನ ಖರೆ ಮಾತಾಡಿದೆಲ್ಲ ಸರಳ ಐತಿ ಸರಳ ಐತಿ ಯಾಕತ್ ಕೇಳಿ ಅದನ್ನ ನಮ್ಮ ಜೀವನದೊಳಗ ಆಗಲೇ ಹೇಳಿ ಹಿರಿಯರ್ ಕಲಾವಿದರು ಏನ್ರಿಪ್ಪ ಜಾತಿ ಹಿನ್ನರ ಮನೆಯ ಜ್ಯೋತಿ ತಾಯಿ ಹಿನ್ನವೇ ಹಿನ್ನವೇ ಜಾತಿಯಲ್ಲಿ ವಿಜಾತಿಯನ್ನು ಬೇಡ ದೇವನಲ್ಲಿ ಹಾತನೆ ಜಾತ ಸರ್ವಜ್ಞ ಹೌದು ಹೇಳಿರಿಪ್ಪ ಈ ಭೂಮಿ ಮೇಲೆ ಕುಲ 18 ಜಾತಿಗಳು ಹುಟ್ಟಾವ ಹುಟ್ಟಾವ ಹೌದಿಲ್ಲ ಹೌದು ಆದ್ರೆ ಪರಮಾತ್ಮ ಭೇದ ಭಾವ ಮಾಡಿದ್ರು ಜಾತಿ ಆ ಜಾತಿ ಈ ಜಾತಿ ಅಂತ ಹೇಳಿ ಮಾಡಿಲ್ಲ ಮಾಡಿಲ್ಲ ನಾವು ನೀವು ಜಾತಿಗಳು ಮಾಡ್ಕೊಂಡೇವಿ ಮಾಡ್ಕೊಂಡೇವಿ ಕುಲ 18 ಜಾತಿಗಳು ಅದಾವ ಭೂಮಿ ಮ್ಯಾಲ ಹೌದು ಹೇಳಿರ್ಪ ಅದಾವ ಅದಕ್ಕೆ ನೀವು ಹೇಳಿದ್ರಿ ಹೇಳೋ ಸರ ಐತಿ ಯಾತ್ರದ ಹೂವೇನು ನಾತವಿಂದ ಸಾಕು ಜಾತಿಯಲ್ಲಿ ವಿಜಾತಿಯನ್ನ ಬೇಡ ದೇವ ನೋಡಿದ ಹತ್ತನೇ ಜಾತ ಹೌದು ಹೌದು ದೇವರು ಯಾರಿಗೆ ಹೇಳಿದ್ರೆ ಅವನೇ ಜಾತ ಹೌದು ಖರೆ ನಿಮ್ ನಿಮ್ಮ ಏನ ಸಂಸ್ಕೃತಿ ಒಳಗ ನಿಮ್ಮ ಪದ್ಧತಿ ಒಳಗ ಬಿಟ್ರಿ ಏನು ಹೌದು ಈ ಹಾಲ್ ಮಂದವರಾಗಿ ಹೊಟ್ಟಿಗೆ ಇನ್ನೊಂದು ಜಾತಿ ಜೊತೆ ಸಂಬಂಧ ಮಾಡಕ್ ಬರ್ತೇ ಬರಂಗಿಲ್ಲ ಹಂಗ ಬರ್ತೈತೆ ಮಾಡಕ್ ಬರಂಗಿಲ್ಲ ಹೌದು ಯಾಕಂದ್ರೆ ಹೇಳುದು ಸರಳ ಐತಿ ಕಡೆ ಅದ್ರ ಅನುಸರಿಸೋದ್ ಹೋಗುದು ಕಷ್ಟ ಐತಿ ಬಹಳ ಕಷ್ಟ ಐತಿ ಬಹಳ ಹೈರಾಣ ಮಾತೈತಿ ಹೌದು ಹೌದು ಅದಕ್ಕೆ ಇರ್ಲಿ ಇರ್ಲಿ ನಮ್ಮ ಸರ್ವೇಡಿ ಕಲಾವಿದರು ಕಲಾವಿದರು ಬಹಳ ಮಾರ್ಮಿಕವಾದ ವಿಷಯಗಳನ್ನ ಮಾತಾಡಿ ಮಾತಾಡಿ ಅವ್ರು ಒಂದೆರಡು ಮೂರು ಪ್ರಶ್ನೆಗಳನ್ನ ಕೇಳಿದ್ರು ಕೇಳಿದ್ರು ಅವ್ರು ಕೇಳುವಂತ ವಿಷಯಕ್ಕ ನನ್ನ ಕಡೆ ಒಂದು ಆಧಾರದೊಳಗೆ ಸಿಕ್ಕ ಪ್ರಕಾರ ಸಿಕ್ಕ ಪ್ರಕಾರ ಉತ್ತರಗಳನ್ನ ಹೇಳಿದ್ದೇವೆ ಹೇಳಿದ್ದೇವೆ ಅದಕ್ಕೆ ಅವ್ರೇನತ್ತಾರ ಸಮಂಜಸವಾದ ಉತ್ತರಗಳ ಅಲ್ಲ ಅಲ್ಲ ಅನ್ನುವಂತ ವಿಷಯಗಳನ್ನ ಹೇಳ ಹೇಳುತ್ತಾರೆ ಹೌದು ಹೌದು ಅದಕ್ಕೆ ಹೇಳಿದ್ನ ಅವರಿಗೆ ಏನಪ್ಪ ಇದು ನಿಮ್ಗೆ ಸರಿ ಅನಿಸ್ಲಿಕ್ಕಪ್ಪ ಅಂದ್ರೆ ನಿಮ್ದು ಏನದಲ್ಲ ಹೇಳ್ರಿ ಬೇರೆ ಇತ್ತಂದ್ರೆ ಹೇಳ್ರಲ್ಲ ಅದ್ರಾಗ ಏನದ ಮತ್ ಮತ್ತೊಂದು ಬೇರೆ ಪ್ರಶ್ನೆ ಮಾಡುದು ಹೌದಿಲ್ಲ ಹೌದು ಅದಕ್ಕೆ ಅವ್ರಿಗೆ ಹೇಳ್ತಾರೆ ಯಾಕಂದ್ರೆ ವ್ಯವಹಾರ ಇದು ದೈವ ಅಂದ್ರೆ ದೇವರಿದ್ದಂಗೆ ದೈವ ಅಂದ್ರೆ ದೇವರಿದ್ದಂಗೆ ನಿಮಗೆ ತಿಳಿದಷ್ಟು ನೀವು ಹೇಳ್ರಿ ಹೌದು ನಮಗ್ ನಾವ್ ಹೇಳಿ ಸರಿ ಅನಿಸ್ಲಿಕ್ಕೆ ಅಂದ್ರೆ ಹಿಂಗ ಹಿಂಗ ಐತ್ರಿ ಅಂತ ಹೇಳ್ರಿ ಹೇಳ್ರಿ ಇಲ್ಲಿಪ್ಪ ನಿಮ್ ಕಡೆ ಏನಾರ ಆಧಾರಗಳಿದ್ದು ಅಂದ್ರೆ ದೈವಕ್ಕ ತೋಂಬರಿ ತೋರಿಸ್ರಿ ಹೌದು ಹೌದು ನಾ ಕೆಲವೊಂದು ಮಾತು ಹಿಂಗೈತಿ ಅವ್ರ ನಾಲ್ಕನ ಮತ್ತೆ ಅವ್ರು ಹಿಂಗ ಹೇಳ್ರ ಅವ್ರು ಸರಿ ಇಲ್ಲ ನಮ್ದು ಸರಿ ಐತಿ ಅಂತ ಹೇಳಿ ಹೇಳ್ರಿ ಬರೇ ಒಂದೇ ದಿವಸದಾಗ ಮುಗಿಸ್ಕೊಂಡ್ ಕುಲ ಆಗ್ಬೇಕು ಹೋಗ್ಬೋದ ಬರೇ ಬೆಳ್ತಾನೆ ಒಂದೇ ಕ್ಯೂಚರ್ ಕೊತ್ತು ಕೂತ್ರ ಏನಾಗೋದು ಹೆಸರ ಕಲಿಟ್ ದಾಟ ಹೋಗುವಂತ ವ್ಯವಹಾರಗಳನ್ನ ಮಾಡ್ಬಾರ್ರಿ ಆಗಬಾರದು ಯಾಕತ್ ಕೇಳಿದ್ರೆ ಹ ಡಬ್ಬಿ ಬಾರಿಸಿ ಗುಬ್ಬಿ ಹಬ್ಬಿಸಿದ್ರೆ ಏನಕ್ಕದ ಏನಕ್ಕೈತ್ರಿಪ್ಪ ಬರೀ ಗುಬ್ಬಿ ಹಾರ್ಬೇಕು ಕರೆ ಗದ್ದಲ್ಲ ಗೆದ್ದನಿಗೆ ಹೊಡೆದ್ರೆ ಗುಬ್ಬಿ ಹಾರ್ತಾವ್ ಮಾಡಿ ಏನ್ಗಳ ಹಂಗಾಗಬಾರ್ದ ಹಂಗಾಗಬಾರ್ದು ಅದಕ್ಕೆ ಭೈರವನಾಥ ಯಾಕತ್ ಕೇಳಿದ್ರೆ ವಿಷಯ ಗಟ್ಟಿಗೆ ಹತ್ತು ಅಂದ್ರೆ ಬಹಳ ದೂರ ಹೋಗ್ತದ ಹೌದು ಹೌದು ಇರ್ಲಿ ಇರ್ಲಿ ಯಾಕಪ್ಪ ಅದ್ ಕೇಳಿದ್ರೆ ಅವ್ರ ಕೇಳುವಂತ ಪ್ರಶ್ನೆಗೆ ಉತ್ತರ ಹೇಳಿದ್ದೇವೆ ನಾವೊಂದ್ ಹಾಡು ಹಾಡಿ ಅವ್ರಿಗೆ ಕೇಳಿದೇವೆ ಕೇಳಿದೇವ್ರಪ್ಪ ಅದಕ್ಕೆ ಏನ್ ಪ್ರಶ್ನೆ ಕೇಳಿದೆ ನಾವು ಅಂದ್ರೆ ಏನ್ರಿಪ್ಪ ಪ್ರಶ್ನೆ ಅವ್ರಿಗೆ ಏನ್ ಕೇಳಿದೆ ಅಂದ್ರೆ ನಮ್ಮ ಹಾಲ್ ಮತ್ತೊಳ ಒಬ್ಬ ಶುದ್ಧ ಒಬ್ಬ ಶುದ್ಧಗೆ ಕ್ವಾನಿನ ಬಲಿ ಇತ್ತು ಇತ್ತು
ಯಾವ ಸಿದ್ಧಗ? ಹೌದು ಹೌದು, ಇಷ್ಟೇ ಪ್ರಶ್ನೆ. ಅದು ಅವ್ರು ಹೇಳಿದ್ರು ಏನಂತ ಈ ಪ್ರಶ್ನೆ ಗೋತ್ರ ಅಂತ ನಮಗ ಗೊತ್ತಿಲ್ಲ. ಗೊತ್ತಿಲ್ಲ, ಸಿಕ್ಕಿರ ಪುರಾಣದ ಹುಡುಕಾಡಿದ್ರಂತೆ. ಹೌದು ಹೌದು. ಇನ್ನೊಂದು ಮಾತ ಏನಿತ್ತ, ಏನ್ ಕೇಳಿದೆಪ್ಪ ಅಂದ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರದ ಮೂರು ಮಂದಿ ಕೂಡಿ ಮತ್ತೆ ಲೋಕಕ್ಕೆ ಬಂದು ಬಂದು ಒಂದು ಜಾಗದೊಳಗೆ ಏನ್ ಮಾಡ್ಯಾರ, ಒಂದು ಹೊನ್ನ ಬಂಗಾರವನ್ನು ಗಂಟು ಕಟ್ಟಿಕೊಂಡು ಕಟ್ಟಿಕೊಂಡು ಹಾದಿ ಹಿಡಿದು ಹೊಂದ್ರು, ಹಾದಿ ಹಿಡಿದ್ರು ಹಂಗೆ ಬಂಗಾರ ಹಿಂದೆ ಬೀಳ್ಕೊತ ಹೋಯ್ತು ಹೋಯ್ತು. ಆ ಬಂಗಾರ ಗಂಟು ಒಂದು ಮಠದಾಗ ಹೋಗಿ ಇಟ್ಟು ಕೆಸಂದ್ರೆ ಬಾರಿ ತಮ್ಮ ಜಾಗ ಹೋಗ್ಯಾರ ಹೋಗ್ಯಾರು. ಯಾವ ಜಾಗ ಯಾವ ಮಠದಾಗ ಇಟ್ಟಾರ, ಯಾವ ಜಾಗದೊಂದು ಬಂಗಾರವನ್ನ ತಗೊಂಡು ಬಂದಾರ, ತಗೊಂಡು ಬಂದಾರ. ಅದ್ ನಾವು ಕೇಳಿದಾಗ ಅವ್ರು ಹೇಳಿದ್ರು ಏನು ತೃಪ್ತ, ನಮ್ಮ ಹಾಲು ಮದುವೆ ನಮ್ಮ ತಿಳಿದ್ಬೇಕಾದ್ರೆ ಅವ್ರು ಬ್ರಹ್ಮ ವಿಷ್ಣು ಮಹೇಶ್ವರ ಮರ್ತ ಲೋಕಕ್ಕೆ ಬಂದಿದ್ ಗೊತ್ತಿಲ್ಲ. ಬಂದಿದ್ ಗೊತ್ತೇ ಇಲ್ಲ, ಪರಮಾತ್ಮ ಬಂದ ಅಷ್ಟೇ ಗೊತ್ತೈತೆ ನಮಗ. ಹೌದಾ? ಅದ ಮಾತಾಡೋದು ಅಷ್ಟೇ ಗೊತ್ತೈತಿ, ಬಂದಿದ್ದು ಬಿಟ್ಟಿದ್ರೆ ಏನು ಗೊತ್ತಿಲ್ಲ. ಅವ್ರು ಮಕ್ಕೊಂಡಿದ್ರತ್ತವ ಬಂದಾಗ ಏಯ್ ಬ್ರಹ್ಮ ವಿಷ್ಣು ಮಹೇಶ್ವರ ಮರ್ತ ಲೋಕಕ್ಕೆ ಬಂದಿದ್ದು ಅವ್ರಿಗೆ ಗೊತ್ತಿಲ್ಲ. ಪರಮಾತ್ಮ ಬಂದೇ ಅಷ್ಟೇ ಬಂದಿತ್ತಂದ್ರೆ ಅವ್ರು ಎಷ್ಟು ತಿಳ್ಕೊಂಡಾರ? ಹೌದು, ಅವ್ರು ಎಷ್ಟು ಓದ್ಕೊಂಡಾರ ಇದ್ರಾಗ ಗೊತ್ತಾಗ್ತೈತಿ ಬೇಳೆ. ಯಾಕೆ ಕೆಲವ್ರು ಹೇಳರು ಪರಮಾತ್ಮ ಸತ್ತರಿಗ್ರಾಮ ಶಿರಾಳ ಮಧುರ ಮುತ್ತ ಮಾರಿಂಗ್ರಾಯ ಭಕ್ತಿ ಮಾಡುವಂತ ಸಮಯ ಶಿವಪಾರ್ವತಿ ಮರ್ತೆ ಕೇಳಿದ್ರು. ಹೇಳಿದ್ರು ಅವಾಗ ಮುತ್ತ ಮಾಳಿಂಗ್ರಾಯ ಮುತ್ತ ಮಾಳಿಂಗ್ರಾಯ ಅಲ್ಲಗಾಡಿಸಿನ ಈ ಮೆಚ್ಚುಗಿಸಿನವ ಪರಮಾತ್ಮ ಆಶೀರ್ವಾದ ಏನ್ ಕೊಟ್ನು ಅಂದ್ರೆ ಏನ್ ಕೊಟ್ರಿಪ್ಪ? ಒಂದು ಅಮೃತ ಹಲ್ಲ, ಒಂದ ವಿಶ್ವದ ಹಲ್ಲ. ಹೌದು ಹೌದು, ಇವೆರಡು ಹಲ್ಲುಗಳು ಕೊಟ್ಟಾರ ನಮ್ ಎಷ್ಟು ಕೊಡ್ತೈತಿ ಕೊಡ್ತೈತಿ. ಅಮೃತ ಹಲ್ಲ ವಿಶ್ವದ ಹಲ್ಲ ಕೊಟ್ಟಾರ ಹೇಳಿ ಹೇಳ್ಯಾರ. ಈ ಅಮೃತ ಹಲ್ಲ ವಿಷದ ಹಲ್ಲ ಕೊಟ್ಟಾರ ಇಂತ ಒಂದು ಗಾಧಾರದೊಳಗೆ ಐತೆ ಅಂತ ಹೇಳಿಸಿದ್ರೆ ನೀವು ಹೌದು ತುಳಿದಂಗ್ ಬಂದು ತೋರಿಸ್ರಿ ನೋಡಿ ತೋರಿಸ್ರಿ. ಹೌದಿಲ್ಲ? ಹೌದು, ನೀವು ಹೇಳಿರ್ಲೆ. ಭೈರವನಾಥ ಭೈರವನಾಥ ನಾವು ನೀನು ಯಾಕತ್ ಕೇರಿ ಒಂದು ಕ್ಲೋಸ್ ಅದ ತಿಳಿಸಿ ನಮ್ಮ ತಿಳಿಸಿ ತೆಲನಾಥ್ ತಿಳಿಸಿ ಹೇಳಕತ್ತೀನಿ. ಕಂಡ್ರಾಪಟ್ಟೆ ಕ್ಲೋಸ್ ಮತ್ತೊಬ್ಬ ಮಂದಿ ಯಾರಿ ಯಾಕತ್ಕಿದ್ರೆ ಅವನು ನಮ್ಮ ದಿವಸ ಬಾ ದಿವಸ ಗೆಳ್ತಾನ ಐತೆ ಅಂತ ಹೇಳಿ. ಹೌದು ಹೌದು, ತಿಳುವಳಿಕೆ ಮಾತ ಹೇಳಿ ಹೇಳ್ತೇನೆ. ಹೌದಾ? ಯಾಕತ್ಕಿದ್ರೆ ಒಂದು ಋಣಾನ ಬಂದ ಇರ್ತೈತಿ. ಹೌದು ಹೌದು. ಹೌದಿಲ್ಲ? ಹೌದು. ಅದೇ ಮಗಳ ಮತ್ತೊಂದು ಅಮಾವಾಸ್ಯದ ಮೇಳೆಗಳಾಗಿತ್ತು ಅಂದ್ರೆ ಮತ್ತೊಂದು ಯಾವ್ದಾರ ಆಗಿತ್ತು ಅಂದ್ರೆ ಅದ್ರ ಮತ್ತೆ ಯಾವಾಗ ಧಾರೆ ಇರ್ತಿದ್ದು ಅದ್ರ ತಗದೇ ಬೇರೆ ತಗೊಳ್ಳೆ. ಇವತ್ ನ್ಯೂಸ್ ನಮ್ಮ ರೇವಚಂದ್ರನವರು ಬಹಳ ಈ ಬಾಳ ಹುರುಪ್ನೇ ಬಂದಿದ್ರು ಅವರು ಬಂದಿದ್ರೆ ಹಾದಿಕೆ ಫುಲ್ ರಮಜನ ಏರ್ನಾಗ ನಡೀತಾ ತಕ್ಷಣ ಮಗಳ ಎರಡು ಮಾಗ್ರೆ ನಾಲ್ಕು ಕೂಡಿ ಸ್ವಲ್ಪ ಲೆವಲಿಗೆ ಹೋಗ್ಯಾವ. ಹೇಗೆ ರಂಗ್ ಇರ್ಬೇಕು ಅಂದ್ರೆ ದಿಢೀರ್ನೇ ಪ್ಲೀಸ್ ತಗೊಳ್ಳಂಗಿರ್ಬೇಡ. ಇಲ್ಲಿ ಆದ್ರೂ ಕೂಡ ನಮ್ಮ ರೇವಚಂದ್ರನವರು ಬಹಳ ಅಚ್ಚುಕಟ್ಟಾಗಿ ವಿಷಯಗಳನ್ನ ಸಂಗ್ರಹ ಮಾಡ್ಕೊಂಡು ಮಾಡ್ಕೊಂಡು ಇನ್ನ ನಾಳೆ ನಾಡ್ದು ಎರಡು ದಿವಸದೊಳಗ ನಿಮ್ ವಿಷಯಗಳು ಬರ್ತಾವ. ಯಾರ್ಯಾರ್ದು ಏನಾನ ಹುಳಕೈತೆ? ಏ ಇಲ್ರಿ, ಬಂದವ್ರಿ ಯೂಟ್ಯೂಬ್ ನಾಗ ಬರ್ತಾವ. ಏ ಬಂದವ್ರಿ ಈಗ ಬಂದವ್ರಿ ಈಗ ಏ ಅದೇ ನಾ ನೋಡಕತ್ತಿದ್ದೆ ನೋಡಿದಿಲ್ಲ. ಯಾಕತ್ಕೇಂದ್ರೆ ಇರ್ಲಿ, ಯಾಕತ್ಕೇಂದ್ರೆ ಸರ್ವಜ್ಞ ಮೂರ್ತಿ ಅವ್ನ ಮಾತು ಹೇಳ್ತಾನ. ಏನ್ ಹೇಳ್ತಾನ್ರಿ ಮಾತ? ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳ ಇಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ. ಹೌದು ಹೌದ್ರಿಪ್ಪ, ವಿದ್ಯೆ ಎಲ್ಲರಿಗೆ ಸಿಗ್ಲಾಕ್ ಸಾಧ್ಯ ಇಲ್ಲ, ವಿದ್ಯೆ ಎಲ್ಲರಿಗೆ ಸಿಗಂಗಿಲ್ಲ. ಯಾಕಂದ್ರೆ ನಮ್ಮ ಹಾಲು ಮತ್ತದ ಗ್ರಂಥ ಅನ್ನುವಂತ ಇವತ್ತಿನ ದಿವಸ ಇವತ್ತಿನ ದಿನಮಾನದೊಳಗೆ ಹೌದು ಒಂದು 300-400 ಹಾಲು ಮತ್ತದ ಗ್ರಂಥಗಳು ಅದಾವ. ಅದೇರಿಪ್ಪ ಅದಾವ. ಇಂಥ ಊರಾಗ ನಮ್ ಕರ್ನಾಟಕ ಮಹಾರಾಷ್ಟ್ರ ಬೆಕ್ಕಾದಲ್ಲಿ ಇವತ್ತು ಸ್ವಂತ ಬುಕ್ ಬರ್ದಾರ ಹಾಲು ಮತ್ತದ ಅಂದ್ರೆ ನಮ್ಮ ಕೈಯಿಂದ 1,000 ರೂಪಾಯಿ ಖರ್ಚು ಆದ್ರೆ ಹಾಲು ಕಡೆ ಬುಕ್ ಯಾವಾಗ ತಗೊಂಡು ಬರ್ನು ಅಂತ ಮನಸ್ಸಿನಾಗ ನಮಗೆ ಕಟ್ಟಿತಿರ್ತೈತಿ. ಕಟ್ಟಿತಿರ್ತೈತಿ. ಆ ಬುಕ್ಕಿನ ಬೆಲೆ 20 ರೂಪಾಯಿ ಬೇಕು ಬರೀ, 20 ರೂಪಾಯಿ ಇರ್ತೈತಿ. ನಾವು ಖರ್ಚು ಮಾಡಿದ್ರೆ ಬರೀ ಹಾದಿ ಖರ್ಚು 1,000 ರೂಪಾಯಿ, ಬುಕ್ಕಿನ ಬೆಲೆ 20 ರೂಪಾಯಿ. 20-30 ರೂಪಾಯಿ ಮನೆ ಬೆಂಗಳೂರು ಹೋಗಿ ತಂದಿದ್ವಿ. ಇದ್ರ ವಿಚಾರ ಮಾಡಿ, ಯಾಕಂದ್ರೆ ಆ ಬುಕ್ಕ ತಗೋಬೇಕನ್ನುವಂತ ಮನಸ್ಸಿನ ಎಷ್ಟು ಅಪೇಕ್ಷೆ ಹವ್ಯಾಸ ಮನಸ್ಸಿನಾಗ ಅದು ಮೂಡಿರ್ತೈತಿ. ಅದು ತಗೊಳ್ತಕ್ಕ ಊಟ ಹೋಗಂಗಿಲ್ಲ ನಮ್ಗೆ. ಹೌದು ಹೌದು. ಯಾಕಂದ್ರೆ ಮನುಷ್ಯನ ಅಲ್ಲಿ ಒಂದು ಹೊಟ್ಟೆಯಾಗ ಏನಿರ್ಬೇಕಂದ್ರ ಹಸು ಇರಬೇಕು. ಹಸು ಇರಬೇಕು. ಎಂತ ಹಸು ಇರ್ಬೇಕಂದ್ರೆ ಬುಕ್ನಾಗ ಏನ್ ವಿಷಯ ಐತಿ ಏನ ಬರ್ತಾರ ಯಾವಾಗ ಓದ್ಲಿ, ಯಾವಾಗ ಕೈಯ ಹಿಡಿದ್ ನೋಡ್ಲಿ, ಯಾವಾಗ ನೋಡ್ಲಿ, ಯಾವಾಗ ತಿಳ್ಕೊಳ್ಳಿ, ತಿಳ್ಕೊಂಡು ಮಂದಿ ಮುಂದೆ ಹೇಳ್ಕೊಳ್ಳಿ. ಅಂತಾನೆ ಹಸು ನಮ್ ಹಂತ್ಯಾಗ ಇತ್ತು ಅಂದ್ರೆ ಮಾತ್ರ ಬೆಳಕಿ ಬರ್ಲಾಕ್ ಸಾಧ್ಯ ಐತಿ ಭೈರವನಾಥ. ಹೌದು. ನೀ ಎಲ್ಲರ ಮಂಡು ಕುಸ್ತರಿಸಿದ್ರೆ ಉಮ್ರಿ ಮಾಸನಗತ್ತೆ ಮಂಡ ಬಾರಕ ಹಿಡಿದ ಕೆಸಿನ ಎಲ್ಲರ ಅಡ್ಡ ಮಾತ್ರ ಗೊತ್ತಿತ್ತ ಅಂದ್ರೆ ದಂಡಿ ನಿನಗೆ ಸಿಗಂಗಿಲ್ಲ. ಅದೇ ಮಾತು ಮಂಡಿ ಬಾರಕ ತಿರುಗಿ ಒತ್ತಿ ಬಿಡ್ತಾರ ಹೋಗತ್ತಂದು ವಿಷಯಗಳ ಬಹಳ ಹಿಂಗದಾವ್ ಇರ್ಲಿ ಇರ್ಲಿ. ಯಾಕಂತ ಕೇಳಿದ್ರೆ ಯಾಕ್ರಿಪ್ಪ ನಾವು ವ್ಯವಹಾರಗಳನ್ನ ವಿಷಯಗಳನ್ನ ಅವ್ರು ಕೇಳುವಂತ ಪ್ರಶ್ನೆಗೆ ನಮ್ ಭಗವಂತ ಬುದ್ಧಿ ಕೊಟ್ಟಟ್ಟು
ಅದು ಆಧಾರ ಬದ್ಧವಾಗಿ ಪ್ರಶ್ನೆಗೆ ಗುದ್ರಿ ಹೇಳಿದೇವಿ ಹೇಳಿದೇವಿ ಅವ್ರು ಸರಿ ಇಲ್ಲ ತಿಳಾರ ಇರ್ಲಿ ಎಲ್ಲಿ ಯಾಕಂದ್ರೆ ನಾವ್ ಕೇಳುವಂತ ಪ್ರಶ್ನೆಗನ್ನ ಆಧಾರ ಬದ್ಧವಾಗಿ ಕೇಳೇವಿ ಹೌದು ಅವ್ರು ಹೆಂಗ್ ಕೇಳಾರ ಗೊತ್ತಿಲ್ಲ ಆಧಾರ ಬದ್ಧವಾಗಿ ಕೇಳೇವಿ ಹೌದು ಹೌದು ಇನ್ನೊಂದ್ ಚಾನ್ಸ್ ಅವನಿಗೆ ಸಿಗ್ತೈತಿ ಸಿಗ್ತೈತಿ ಅವನ ಹುಡುಕಾಡ್ ನೋಡಿ ಹೇಳ್ದ ಮಾತ ಹೇಳ ಹೇಳಣ ಅವ ಹೇಳ್ ನನ್ನ ಅನ್ನುವಂತ ಮಾತಿಗೆ ಇದೊಂದು ಚಾನ್ಸ್ ಅವನಿಗೆ ಕೊಡ್ಬೇಕಾಗ್ತೈತಿ ಕೊಡ್ಬೇಕಾಗ್ತೈತಿ ಅವ್ರಿಗೇನ್ ಹೇಳ್ತಾರೆ ಹೇಳಿ ಹೇಳಿಗಪ್ಪ ಅಂದ್ರ ಅವ್ರ ಎರಡು ಪ್ರಶ್ನೆಗೆ ಎತ್ತು ಭಗವಾನ್ ಬುದ್ಧಿ ಕೊಟ್ಟನಲ್ಲ ಎಲ್ಲಿ ಪೌಣೆ ಹತ್ತಲ್ಲಗೆ ಅವ್ರಿಗೆ ಏನ್ ಹೇಳೋದು ಅಷ್ಟ ಉತ್ತರ ಹೇಳ ಮಂಗಳಾರತಿ ಮಾಡೋಣ ಹೌದು ಹೌದು ಅದಕ್ಕೆ ಯಾಕತ್ ಕೇಳ ದೈವನ ದೇವರಿದ್ದಂಗ ದೈವದ ಮುಂದೆ ಸುಳ್ಳು ಹೇಳಿ ಭಾವ್ಯಪ್ಪ ಅಂದ್ರೆ ಭಗವಂತ ನಮಗ ಹೌದು ಹಿಂದ್ ಮಾತು ಸುಳ್ಳು ಹೇಳೋ ದಾರಿ ಇರ್ತಾನ ಹೌದು ಹೌದ್ರಪ್ಪ ಇರ್ಲಿ ಎಲ್ಲಿ ಅದಕ್ಕೆ ಬಹಳ ಮಾತಾಡ್ಕೇಶನ್ ದೈಹಿಕವಾದ ಜೋಗದೇನು ಬೇಡ ಬೇಡ ವಿಷಯಗಳನ್ನ ತಿಳ್ಕೊಂಡು ಪ್ರೀತಿದಿಂದ ಇವತ್ತಿನ ಸೋಲ್ಬೇಕಾಗಿಲ್ಲ ಹೌದು ಹೌದು ದ್ವೇಷ ಇಟ್ಕೊಂಡು ಮನಸ್ಸಿನ ವಾದ್ಯಪ್ಪ ಅಂತಂದ್ರ ನಮ್ಮ ಮನಸ್ಸನ್ನೇನೋ ದ್ವೇಷ ಇಟ್ಕೊಂಡು ಹೊರಗೆ ನೋಡ್ದಾನ ಎಲ್ಲಾ ದ್ವೇಷದ ಪ್ರಕಾರ ಕಾಣ್ತೈತಿ ಹೌದು ಹೌದ್ರಪ್ಪ ಕಾಣ್ತೈತಿ ಒಂದ್ ಸಾರಿ ಮನಸ್ಸು ಹೃದಯದಿಂದ ನೀವು ಬಿಚ್ಚಿರುವ ಮನಸ್ಸು ಜಯತ್ತ ಬಹಳ ಸುಂದರವಾಗಿ ಕಾಣಿಸ್ತೈತಿ ಬಹಳ ಸುಂದರವಾಗಿ ಬಹಳ ಚಂದ ಕಾಣ್ತೈತಿ ನಮ್ಮ ಮನಸ್ಸು ಹೆಂಗಿರ್ತೈತಿ ಹಂಗ ಲೋಕೈತಿ ಹೌದು ಅದಕ್ಕೆ ಹೇಳ ಮನಸ್ಸಿನಂತೆ ಮಹಾದೇವ ಅಂತ ಹೇಳಿ ಹೌದು ಹೌದ್ರಿ ಮನಸ್ಸು ಪ್ರೀತಿದಿಂದ ಇತ್ತಪ್ಪ ಅಂದ್ರೆ ಜಗತ್ ಪ್ರೀತಿದಿಂದ ಸುಂದರವಾಗಿ ಕಾಣ್ತೈತಿ ಕಾಣ್ತೈತಿ ಅವ್ನ ಮನಸ್ಸಿನ ದ್ವೇಷ ಅಹಂಕಾರ ಹಮ್ಮಗಳನ್ನ ತುಂಬಿಕೊಂಡೇವ ಅಂದ್ರೆ ತುಂಬಿಕೊಂಡೇವ ಅಂದ್ರೆ ಜಗತ್ತ ದ್ವೇಷವಾಗಿ ಕಾಣ್ತೈತಿ ಹೌದು ಹೌದು ಅದಕ್ಕಿರ್ಲಿ ಏನೇ ಬಹಳ ಮಾತಾಡ್ದೇವಿ ಕೊಜ್ಜಾಗ್ಲಾರ್ದೆ